ಮತ್ತೆ ಮರೀಚಿಕೆ ಆಗ್ತಾ ಇದೆ ವರುಣನ ಆಗಮನ. ಹೌದು, ಮಳೆ ಬರಬಹುದು ಈಗಲಾದರೂ ಅನ್ನುವಂಥ ನಿರೀಕ್ಷೆ ಇತ್ತು. ಕೆಆರ್ಎಸ್ ಡ್ಯಾಮ್ನ ಸುತ್ತಮುತ್ತ ಸ್ವಲ್ಪ ಪ್ರಮಾಣದ ಮಳೆಯಾಗಿತ್ತು, ಹಾಗಾಗಿ ಒಂದು ಹಂತದಲ್ಲಿ ರೈತರಿಗೂ ಸಂತಸ ಮನೆ ಮಾಡಿತ್ತು. ಆದರೆ ಮತ್ತೆ ಮಳೆ ರಾಯ ಕೈ ಕೊಡ್ತಾ ಇರುವಂಥದ್ದು, ಇನ್ನು ಸರ್ಕಾರ ಕೈ ಕೊಟ್ಟರು ಮಳೆ ಕೈ ಹಿಡಿಯುವ ನಿರೀಕ್ಷೆ ಇತ್ತು ರೈತರಿಗೆ, ಅದು ಕೂಡ ಈಗ ಹುಸಿಯಾಗಿದೆ. ಮೂರೇ ದಿನಕ್ಕೆ ಮತ್ತೆ ಕೆಆರ್ಎಸ್ನ ಒಳಹರಿವು ಕಡಿಮೆ ಆಗಿದೆ. ಡ್ಯಾಮ್ಗೆ ಹರಿದು ಬರ್ತಾ ಇದ್ದ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಕಳೆದ ವಾರದಲ್ಲಿ ಒಂದೆರಡು ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ರೈತರಿಗೆ ಒಂದು ಭರವಸೆ ಇತ್ತು, ಒಂದು ರೀತಿ ಮರುಭೂಮಿಯಲ್ಲಿ ಒಯಸಿಸ್ ಸಿಕ್ಕಂತೆ ಸ್ವಲ್ಪ ನೀರಿನ ಮಟ್ಟ ಏರಿಕೆ ಆಯ್ತಲ್ಲ ಅಂತ ಸಮಾಧಾನ ಇತ್ತು. ಯಾಕಂದರೆ ತಮಿಳ್ನಾಡಿಗೆ ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥ ನೋವು ಒಂದು ಕಡೆ, ಆದರೆ ಸ್ವಲ್ಪ ಮಳೆ ಬಂದಿದ್ದರಿಂದ ನೀರಿನ ಮಟ್ಟ ಸ್ವಲ್ಪ ಏರಿಕೆ ಆಯಿತು ಅನ್ನೋ ಸಮಾಧಾನ ಇತ್ತು. ಮತ್ತೆ ಮಳೆ ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದರೆ ಮತ್ತೆ ವರುಣನ ಆಗಮನ ಮರೀಚಿಕೆ ಆಗಿರೋದ್ರಿಂದ ಒಂದು ಕಡೆ ರೈತರಿಗೆ ನಿರಾಸೆಯ ಕಾರ್ಮೋಡವೇ ಕವಿದಂತಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೆಆರ್ಎಸ್ ಡ್ಯಾಮ್ನ ಅಂದರೆ ಆ ಭಾಗದಲ್ಲಿ ಕೂಡ ಮಳೆ ಆಗದೇ ಇರೋದ್ರಿಂದ ಕೆಆರ್ಎಸ್ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು ಈಗ ರೈತರ ಆತಂಕಕ್ಕೆ ಮತ್ತೆ ಕಾರಣವಾಗ್ತಿದೆ. ಇದೆಲ್ಲದರ ನಡುವೆ ತಮಿಳುನಾಡಿಗೆ ನೀರು ಹರಿಬಿಡ್ತಾ ಇರುವಂತಹ ಒಂದು ವಿಚಾರವಾಗಿ ಮಂಡ್ಯದಲ್ಲಿ ಇವತ್ತು ಸಹ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಮೂಲಕ 32ನೇ ದಿನಕ್ಕೆ ಕಾಲಿಟ್ಟಿದೆ ರೈತ ಹಿತರಕ್ಷಣಾ ಸಮಿತಿಯ ಧರಣಿ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಇವತ್ತು ಕೂಡ ಧರಣಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು 32ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಧರಣಿ. ಇವತ್ತಿನ ಧರಣಿಗೆ ಅನೇಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಮಧ್ಯಾಹ್ನ 12 ಗಂಟೆಗೆ ಕನ್ನಡ ಸೇನೆ ಕೂಡ ಪ್ರತಿಭಟನೆಯನ್ನು ನಡೆಸುವಂಥ ಒಂದು ನಿಟ್ಟಲ್ಲಿ ಮುಂದಾಗ್ತಾ ಇದೆ. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಇದೆ. ಕೆಆರ್ಎಸ್ ಡ್ಯಾಮ್ನ ಸುತ್ತಮುತ್ತ ಕೂಡ ಮಳೆ ಆಗ್ತಾ ಇಲ್ಲ. ಸದ್ಯ ಪ್ರಸ್ತುತ ನಾವು ಕೆಆರ್ಎಸ್ ಡ್ಯಾಮ್ನಲ್ಲಿನ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಎಂಥವ್ರಿಗೂ ಕೂಡ ಆತಂಕ ಉಂಟಾಗುತ್ತೆ, ಯಾಕಂದರೆ ಎಂಥವ್ರಿಗೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಡ್ಯಾಮ್ನಲ್ಲಿ ಅಂತಂದಾಗ ಸಹಜವಾಗಿಯೇ ಬೆಳೆಗಳಿಗೆ ಬೇಡ, ಕುಡಿಯೋದಕ್ಕಾದರೂ ನೀರು ಬೇಕಲ್ಲ, ಕುಡಿಯೋದಕ್ಕೂ ಕೂಡ ನೀರನ್ನು ನಾವು 4 ಜಿಲ್ಲೆಗಳಿಗೆ ಪೂರೈಕೆ ಮಾಡಬೇಕು ಅಂತಂದರೆ ಇರುವಂಥ ನೀರನ್ನು ನಾವು ಹಾಗೆ ಉಳಿಸ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ನೀರನ್ನು ತಮಿಳುನಾಡಿಗೆ ಮತ್ತೆ ಹರಿಯಬಿಡ್ತಾ ಇರುವಂಥದ್ದು ಏನು ಸರ್ಕಾರ ಮಾಡ್ತಾ ಇದೆ, ಅಂಥ ಒಂದು ನಡೆಯನ್ನು ಏನು ಅನುಸರಿಸ್ತಾ ಇದೆ ಸರ್ಕಾರ, ಇದು ಮತ್ತೆ ರೈತರ ಆಕ್ರೋಶ ಕಾರಣ ಆಗಿದ್ದು ಇವತ್ತೂ ಕೂಡ ರೈತರ ಪ್ರತಿಭಟನೆ ಮುಂದುವರಿಯಲಿದೆ ಕಾವೇರಿ ಕೊಳ್ಳ ಭಾಗದಲ್ಲಿ.